ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರಿಂದ ದೂರು ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಸಾರ್ವಜನಿಕರ ಜೊತೆಗೆ ಎಸಿಬಿ ಸಭೆಯನ್ನ ನಡೆಸ್ತಾ ಇದೆ. ಎಸಿಬಿ ಅಧಿಕಾರಿಗಳು ಏನು ಸಾರ್ವಜನಿಕರ ಒಂದು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಒಂದು ಸಭೆಯನ್ನ ಏರ್ಪಡಿಸಿದ್ರು. ಬಿಡಿಎ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳಿಂದ ಸಾರ್ವಜನಿಕ ಅಹವಾಲು ಸ್ವೀಕಾರ ನಡೀತಾ ಇದೆ. ಇದೇ ಪ್ರಥಮ ಬಾರಿಗೆ ಸಭೆ ನಡೆಸ್ತಾ ಇರುವಂತಹ ಎಸಿಬಿ ಅಧಿಕಾರಿಗಳು ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಬಿಡಿಎ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಕೆಲಸ ಮಾಡಿಕೊಡ್ತಾ ಇಲ್ಲ. ಬಿಡಿಎ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಈ ರೀತಿಯಾಗಿ ದೂರನ್ನ ನೀಡಿದ್ದಾರೆ. ಲಂಚ ಕೇಳಿನೇ ನಮ್ಮ ಕೆಲಸ ಕಾರ್ಯಗಳಾಗಬೇಕು, ಲಂಚ ಇಲ್ಲದೆ ಏನು ನಡೆಯೋದಿಲ್ಲ ಅಂತ ಹೇಳಿ ಎಸಿಬಿ ಅಧಿಕಾರಿಗಳಿಗೆ ಬಿಡಿಎ ಅಧಿಕಾರಿಗಳ ವಿರುದ್ಧ ಈಗ ಮನವಿಯನ್ನ ಸಾರ್ವಜನಿಕರು ಮಾಡಿದ್ದಾರೆ.